ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕ್ರಾಂತಿ ಇದು ನಮ್ಮ ಡಿ ಬೋಸ್ ದರ್ಶನ್ ಅವರು ಆ್ಯಕ್ಟ್ ಮಾಡಿ ಹರಿಕೃಷ್ಣ ಅವರು ಡೈರೆಕ್ಟ್ ಮಾಡಿದಂತಹ ಸಿನಿಮಾ ಈ ಹಿಂದೆ ಈ ಕಾಂಬಿನೇಷನ್ ಯಜಮಾನ ಸಿನಿಮಾದಲ್ಲಿ ಒಂದಾಗಿತ್ತು ಈಗ ಕ್ರಾಂತಿ ಸಿನಿಮಾದ ಮೂಲಕ ಮತ್ತೊಂದು ಬಾರಿ ಅಭಿಮಾನಿಗಳ ಮನಸ್ಸನ್ನು ಗೆದ್ರ ಅಥವಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದೊಂದು ಆನಿಶ್ಟ್ ರಿವ್ಯೂ ಆಗಿರಲಿದೆ ಅದಕ್ಕೋಸ್ಕರ ವಿಡಿಯೋವನ್ನು ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ ಕ್ರಾಂತಿ ಈಗಾಗಲೇ ಎಲ್ರಿಗೂ ಸಹ ಗೊತ್ತಿರೋ ಹಾಗೆ ಇದು ಈ ಸಿನಿಮಾದ ಮುಖ್ಯ ಪಾತ್ರಧಾರಿಯ ಹೆಸರು ತಾನು ಓದಿ ಬೆಳೆದ ಸರ್ಕಾರಿ ಶಾಲೆ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಂದ ನಾಶವಾಗಿರುತ್ತೆ ಅದನ್ನು ಹೇಗೆ ವಾಪಸ್ ಪಡ್ಕೊಳ್ತಾನೆ ಮತ್ತು ಈಗ ಸರ್ಕಾರಿ ಶಾಲೆಗೆ ಆಗ್ತಿರುವ ಅನ್ಯಾಯ ಬಗ್ಗೆನೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಇರೋದು ಸಿನಿಮಾದ ಕತೆ ಹಳೆಯದಾದರೂ ಇಂತಹ ಒಂದು ಕತೆಯನ್ನು ಒಬ್ಬ ದೊಡ್ಡ ಸ್ಟಾರ್ ನಟ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಅಲ್ಲಿರೋ ಕತೆ ಆಲ್ಮೋಸ್ಟ್ ಎಲ್ರಿಗೂ ಸಹ ತಲುಪುತ್ತೆ ಇದಕ್ಕೆ ನಮ್ಮ ಡಿ ಬಾಸ್ ಅವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಇಡೀ ಸಿನಿಮಾ ಪೂರ್ತಿ ಡಿ ಬಾಸ್ ಅವರು ತಮ್ಮ ಹೆಗಲ ಮೇಲೆ ಒತ್ಕೊಂಡಿದ್ದಾರೆ ಅಂದರೆ ತಪ್ಪಾಗಲ್ಲ ಏಕೆಂದರೆ ಅಂತಹ ಒಂದು ಪಫಾರ್ಮೆನ್ಸ್ ಮತ್ತು ಬಾಡಿ ಟ್ರಾನ್ಸ್ಫಾರ್ಮೇಷನನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು ನಾಯಕಿಯ ರೋಲ್ ಕಥೆಗೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ನೀಡೋದಿಲ್ಲ ಆಲ್ಮೋಸ್ಟ್ ಮುಂದೆ ಏನಾಗುತ್ತೆ ಅಂತ ಅಡ್ವಾನ್ಸ್ ಆಗಿ ಗೆಸ್ ಮಾಡ್ಬೋದು ಸಾಂಗ್ಸ್ ಮತ್ತು ಆ್ಯಕ್ಷನ್ ದೃಶ್ಯಗಳು ಸಖತ್ತಾಗಿ ಮೂಡಿ ಬಂದಿವೆ ಉಳಿದಂತೆ ರಚಿತಾ ರಾಮ್ ಅಚುತ್ ಕುಮಾರ್ ಸಾಧು ಕೊಕಿಲಾ ಆರುಮುಗಮ್ ಅವರು ತಮಗೆ ಕೊಟ್ಟ ಪಾತ್ರಕ್ಕೆ ತಕ್ಕ ನ್ಯಾಯವನ್ನು ಒದಗಿಸಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಿನಿಮಾಟೋಗ್ರಫಿ ಚೆನ್ನಾಗಿದೆ ನೀವೇನಾದರೂ ಅಪ್ಪಟ ಡಿ ಬಾಸ್ ಅವರ ಅಭಿಮಾನಿಗಳಾಗಿದ್ದರೆ ಈ ಸಿನಿಮಾವನ್ನ ಖಂಡಿತ ಮಿಸ್ ಮಾಡಿಕೊಳ್ಳೇಬೇಡಿ ಏಕೆಂದರೆ ಅಷ್ಟೊಂದು ಆಕ್ಷನ್ ಸೀನ್ಸ್ಗಳ ರಸದವು ಕಳಿ ಇದರಲ್ಲಿದೆ ಕೊನೆಯದಾಗಿ ಏನು ಗುರು ಈ ಸಿನಿಮಾನ ನೋಡ್ಬೋದಾ ಅಂತ ಕೇಳಿದರೆ ಖಂಡಿತ ಆಲ್ಮೋಸ್ಟ್ ಎಲ್ಲ ಕನ್ನಡಿಗರು ಸಹ ಈ ಸಿನಿಮಾನ ಒಂದು ಬಾರಿ ನೋಡ್ಬೋದು ಏಕೆಂದರೆ ಒಂದು ಒಳ್ಳೆ ಮೆಸೇಜ್ ಇದರಲ್ಲಿದೆ ಈಗ ಎಲ್ಲರ ಕಣ್ಣು ಕ್ರಾಂತಿ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಮೇಲೆ ಬಿದ್ದಿದೆ ನಿಮ್ಮ ಪ್ರಕಾರ ಕ್ರಾಂತಿ ಸಿನಿಮಾ ಮೊದಲ ದಿನವೇ ಎಷ್ಟು ಕಲೆಕ್ಷನನ್ನು ಮಾಡ್ಬೋದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಒಂದು ಆನೆಸ್ಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ